ಪ್ರಿಯರೇ, ನನ್ನ ಯೇಸುವಿನ ವಾಕ್ಯ ನಂಬಿದ್ದೇನೆ ಬ್ರದರ್, ಬಟ್ ನನ್ನ ಜೀವನ ನೆಮ್ಮದಿನಿಲ್ಲ ಅಂತೇಳಿ ಒಬ್ರು ಇದ್ರು ಅಂತ ಹೇಳಿಲ್ಲ. ಯಾಕಂದ್ರೆ ಯೇಸುವಿನ ವಾಕ್ಯ ನಂಬಿದ್ರೆ ಆ ನಂಬಿಕೆ ಸಂತೋಷ ಮತ್ತು ಶಾಂತಿ ಸಮಾಧಾನವನ್ನ ಆನಂದವನ್ನ ಉತ್ಪತ್ತಿ ಮಾಡುತ್ತದೆ. ಬಟ್ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡಬಹುದು, ಬಟ್ ಆ ವ್ಯಕ್ತಿ ಜೀವನ ಎಲ್ಲ ಸಮಾಧಾನ ಇಲ್ಲದೆ ಸಂತೋಷವಿಲ್ಲದೆ ಕಾಲ ಕಳೆದು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ಅನೇಕರು ಪ್ರಾರ್ಥನೆ 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 ಎಂಬುದಾಗಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೀವಿ, ಬಟ್ ಯೇಸು ಮೇಲಿರೋದನ್ನ ನಂಬಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯವಾಗೋದಿಲ್ಲ. ಪ್ರಿಯರೇ, ಪ್ರಾರ್ಥನೆಗೆ ಎಂಥ ಶಕ್ತಿ ಇದೆ ಅಂತಂದ್ರೆ ಕ್ರೈಸ್ತ ಮಕ್ಕಳಿಗೆ ಪ್ರಾರ್ಥನೆ ಅತ್ಯವಶ್ಯಕ. ಪ್ರಾರ್ಥನೆ ಇಲ್ಲದೆ ಕ್ರಿಸ್ತೀಯ ಜೀವಿತ ಇಲ್ಲ. ಯಾವ ರೀತಿ ಉಸಿರಾಡದೆ ಹೋದ್ರೆ ನಾವು ಯಾವ ರೀತಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ದೇವರ ಮಕ್ಕಳಿಗೆ ಪ್ರಾರ್ಥನೆ ಇಲ್ಲದೆ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ 24 ಗಂಟೆಯೂ ಕೂಡ ನನ್ನ ದೇವರೊಂದಿಗಿದ್ದೇನೆ, ನನ್ನ ತಂದೆಯೊಂದಿಗೆ ಅದು ಸಂಭಾಷಣೆ ಮಾತನಾಡುವಂತಹ ಒಂದು ಕಾರ್ಯವಾಗಿದೆ ಪ್ರಾರ್ಥನೆ. ಬಟ್ ಆದರೆ ಪ್ರಶ್ನೆ ಅಂತಂದರೆ, ನೀವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ನಂಬದೆ ಹೋದರೆ ನಿಮ್ಮ ಜೀವನದಲ್ಲಿ ಶಾಂತ ಸಮಾಧಾನ ಆಗಲಿ ಅಥವಾ ಸಂತೋಷವಾಗಲಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ಪ್ರಾರ್ಥನೆ ನಿಮಗೇನನ್ನು ಕೊಡ್ತದೆ? ಪ್ರಾರ್ಥನೆಯು ನೀವು ಯಾವ ವಾಕ್ಯ ನಂಬಿದ್ದೀರಿ, ಯಾವ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೀರಿ, ಯಾವ ವಾಕ್ಯವನ್ನು ದೇವರ ವಾಕ್ಯದಲ್ಲಿ ತೆಗೆದುಕೊಂಡಿದ್ದೀರಿ, ಆ ವಾಕ್ಯದ ಪ್ರಕಾರ ಆಲೋಚನೆ ಮಾಡೋದು ಮಾತ್ರವಲ್ಲ, ಆ ವಾಕ್ಯದ ಪ್ರಕಾರ ಕಾರ್ಯ ಮಾಡಲಿಕ್ಕಾಗಿ ಆ ವಾಕ್ಯ ನಂಬಲಿಕ್ಕಾಗಿ ಪ್ರಾರ್ಥನೆ ನಿಮಗೆ ಶಕ್ತಿ ಕೊಡ್ತದೆ. ಪ್ರಾರ್ಥನೆ ಇಲ್ಲದೆ ಹೋದರೆ ದೇವರ ವಾಕ್ಯವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ದೇವರ ಬಳಿಯಲ್ಲಿ ಹೋಗಿ ಭಿಕ್ಷೆ ಬೇಡುವಂಥದ್ದಲ್ಲ. ನೋ, ಅದು ಪ್ರಾರ್ಥನೆ ಅಲ್ಲ. ದೇವರ ಬಳಿಯಲ್ಲಿ ಹೋಗಿ ಪ್ರೈಸ್ ಬಿ ಟು ಗಾಡ್, ದೇವ ನಿಮ್ಮ ವಾಕ್ಯದಲ್ಲಿ ಈ ರೀತಿ ಹೇಳಿದ್ದೀರಿ, ಅದಕ್ಕಾಗಿ ಸುತ್ತಮುತ್ತ ಪರಿಸ್ಥಿತಿ ಏನೇ ಹೇಳಿದ್ರು ಕೂಡ ನಾನು ಅದನ್ನು ಬಾಯ್ಕೆ ಉಳಿಯೋದಿಲ್ಲ, ನಾನು ಅದನ್ನು ನಂಬೋದಿಲ್ಲ. ನಾನು ನಂಬಿರುವಂಥದ್ದು ನಿಮ್ಮ ವಾಕ್ಯವನ್ನು. ನಿಮ್ಮ ವಾಕ್ಯ ಏನು ಹೇಳ್ತದೋ ಅದನ್ನು ನಾನು ಬಾಯ್ಕೆ ಉಳಿತೇನೆ. ದೇವರ ವಾಕ್ಯವನ್ನು ಉಪಯೋಗಿಸಿಕೊಂಡು ದೇವರ ವಾಕ್ಯದ ಭಾಷೆಯ ಮುಖಾಂತರ ದೇವರೊಂದಿಗೆ ತಂದೆಯೊಂದಿಗೆ ಮಾತನಾಡುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ತಂದೆ ಆಚೆ ಕಡೆಯಿಂದ ಏನನ್ನು ಹೇಳ್ತಾರೋ ಅದರ ಪ್ರಕಾರ ಅದು ನಂಬಿ ಕಾರ್ಯ ಮಾಡುವಂಥದ್ದಾಗಿದೆ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆ ಮಾಡಿ ಆದಮೇಲೆ ಪ್ರಾರ್ಥನೆ ಮಾಡಲಿಕ್ಕೆ ಯಾವ ಥರ ಹೋದ್ವಿ, ಕಣ್ಣೀರು ದುಃಖದೊಂದಿಗೆ ಪ್ರಾರ್ಥನೆ ಮುಗಿಸಿ ಬಂದ ಮೇಲೆ ಕೂಡ ಅದೇ ಥರ ಇರ್ತದೆ, ಅದನ್ನೇನು ಪವರ್ ಪ್ರಯೋಜನ ಇಲ್ಲ. ಪ್ರಾರ್ಥನೆ ಪ್ರಯೋಜಿಸ್ಬಿಟ್ಟು ಗೋ. ಪ್ರಾರ್ಥನೆಗೆ ನೀವು ಹೋಗಿ ಮುಂಚಿತವಾಗಿ ಡಾಕ್ಟರ್ ಹೇಳಿದ್ದೆ ನಂಬಿದ್ರಿ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಹೇಳದ ನಂಬಿದ್ರಿ, ಅದಕ್ಕೋಸ್ಕರ ತಲೆ ತುಂಬ ಭಾರ ಹೊತ್ಕೊಂಡು ಹೋಗಿದ್ರಿ, ಚಿಂತೆ. ಬಟ್ ಪ್ರಾರ್ಥನೆ ಮುಗಿಸಾಯ್ತು, ಯಾರ ಜೊತೆ ನೀವು ಪ್ರಾರ್ಥನೆ ಮಾಡಿದ್ದು? ನಿಮ್ಮನ್ನು ಯಥೇಚ್ಛ ಪ್ರೀತಿ ಮಾಡುವಂತಹ ಪ್ರಭು ಯೇಸುವಿನೊಂದಿಗೆ. ಅವರ ಜೊತೆ ಪ್ರಾರ್ಥನೆ ಮಾಡಿ ಆದಮೇಲೆ ಕೂಡ ನೀವು ಅದೇ ಥರ ಭಾರದಿಂದ ಬಂದರೆ ಆ ಪ್ರಾರ್ಥನೆ ಏನಾದರೂ ಪ್ರಯೋಜನ ಇದೆಯಾ? ಹಾಗಾದರೆ ಪ್ರಾರ್ಥನೆ ನಮ್ಗೆ ಏನನ್ನು ಕೊಡ್ತದೆ? ಹೌದು, ಪ್ರಾರ್ಥನೆ ಮುಂಚಿತವಾಗಿ ಸಮಸ್ಯೆ ನಂಬಿದೆ, ಒತ್ತಡ ದುರಾತ್ಮ ಒತ್ತಡ ಇರ್ತದೆ. ಸಮಸ್ಯೆ ನಾನು ಯಾವಾಗ ಆ ಸಮಸ್ಯೆನ ಒತ್ಕೊಂಡು ದೇವರ ಸನ್ನಿಧಿಯಲ್ಲಿ ಅದು ದೇವರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿದ್ನೋ, ದೇವರ ವಾಕ್ಯವನ್ನು ನುಡಿದನೋ, ದೇವರ ವಾಕ್ಯದ ಭಾಷೆ ಮೂಲಕ ನನ್ನ ತಂದೆಯೊಂದಿಗೆ ಮಾತನಾಡಿದ್ನೋ, ಪ್ರೈಸ್ ಬಿ ಟು ಗಾಡ್, ಆ ವಾಕ್ಯವೇ ಪ್ರಭು ಯೇಸು ಆಗಿದ್ದಾರೆ. ಅವರು ಅವರ ಜೊತೆಲಿ ಕಾಲ ಕಳೆಯುವಾಗ ಯಾವ ಭಾರ ಹೊತ್ಕೊಂಡು ಹೋಗಿದ್ನೋ ಆ ಭಾರವನ್ನೆಲ್ಲ ಸಂಪೂರ್ಣ ನಾಶಗೊಳಿಸಿ ಆ ಕಡೆ ಬರುವಾಗ ಹಗುರವಾಗಿ ಚಿಂತೆ ಇಲ್ಲದೆ ಶಾಂತಿ ಸಮಾಧಾನದೊಂದಿಗೆ ವರ ಬರುವಂಥದ್ದಾಗಿದೆ ನಿಜವಾದ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಅದಕ್ಕಾಗಿ ಸಂತೋಷ ಸಮಾಧಾನ ಹೇಗೆ ಉತ್ಪತ್ತಿ ಆಗುವಂಥದ್ದು? ಪ್ರಾರ್ಥನೆಯಿಂದಲ್ಲ, ನಂಬಿಕೆಯಿಂದಲ್ಲ. ಕೆಲವೊಂದು ವ್ಯಕ್ತಿಗಳು ಪ್ರೇರೆ ಇಡೀ ದಿನ ಕೂತು ಪ್ರಾರ್ಥನೆ ಮಾಡ್ತಾರೆ, ಬಟ್ ಆಮೇಲೆ ಹೋಗಿ ಕೇಳಿ, ಸಿಸ್ಟರ್ ಏನು ಇವತ್ತು? ಇವತ್ತು ನಾನು ಎಲ್ಲೂ ಹೋಗಲಿಲ್ಲ ಬ್ರದರ್, ಇಡೀ ದಿನ ರಜೆ ಹಾಕ್ಬಿಟ್ಟು ನಾನು ದೇವ್ರ ಜೊತೆ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಗುಡ್, ಗಾಡ್ ಬ್ಲೆಸ್ ಯು, ಹಾಲೆಲೂಯಾ, ಒಳ್ಳೇದಾಯ್ತು. ಹೋಗಿ ಕೂತ್ಕೊಂಡು ಮತ್ತೆ ಜಸ್ಟ್ ಥ್ಯಾಂಕ್ ಗಾಡ್, ಜಸ್ಟ್ ನೀವು ಬೆಳಗಿನ ಸಂತನ ಕಾಲ ಕಳೆದಿದ್ದೀರಿ, ಮೈ ಗಾಡ್, ನಿಮ್ಮ ಬೆಟ್ಟ ಗುಡ್ಡಗಳೆಲ್ಲ ಮೇಣದ ಕರಗೋಗಿರ್ತದೆ. ಅಯ್ಯೋ ಬನ್ನಿ, ಇದೇ ಥರ ವರ್ಷ ಪೂರ್ತಿ ಮಾಡ್ತಾ ಇದ್ದಾನೆ, ವಾರಕ್ಕೊಂದಿನ ಉಪವಾಸ ಮಾಡಿಕೊಂಡು ಇಡೀ ದಿನ ದೇವ್ರ ಜೊತೆ ಕಾಲ ಕಳೀತಾ ಇದ್ದಾನೆ. ನನ್ನ ಸಮಸ್ಯೆ ಏನು ಪರಿಹಾರ ಆಗಿಲ್ಲ, ನನ್ನ ಗಂಡ ಚೇಂಜ್ ಆಗಿಲ್ಲ, ನನ್ನ ಹೆಂಡತಿ ಚೇಂಜ್ ಆಗಿಲ್ಲ, ರಿಪೋರ್ಟ್ ಚೇಂಜ್ ಆಗಿಲ್ಲ, ಸಾಲ ಪರಿಹಾರ ಆಗಿಲ್ಲ, ಸಾಲ ಪರಿಹಾರ ಆಗ್ತದಂತ ಕನಸು ಕಾಣ್ತಾ ಇದ್ದಾನೆ. ಇವೆಲ್ಲ ಏನು ಗೊತ್ತಾ? ಯಾಕೆಂದರೆ ಮೊದಲನೇದಾಗಿ ಪ್ರಿಯರೇ,
ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ತನ್ನ ವಾಕ್ಯದಲ್ಲಿ ಮೊದಲೇ ನಮಗೋಸ್ಕರ ಏನು ಕಾರ್ಯ ಮಾಡಿದಾರೋ, ಅಲೋ ಅಲೋ ಅಲೋ, ಮೊದಲೇ ನನಗೋಸ್ಕರ ಯೇಸುಕ್ರಿಸ್ತರು ನನಗೋಸ್ಕರ ಏನು ಕಾರ್ಯ ಮಾಡಿದಾರೋ ಅವರು ವಾಕ್ಯದಲ್ಲಿ ಕಂಡಿಡ್ಕೊಂಡು ತದನಂತರ ಆ ವಾಕ್ಯ ಹಿಡ್ಕೊಂಡು ನಾವು ಯಾವ ಪ್ರಾರ್ಥನೆ ಮಾಡ್ತೇವೋ. ಥ್ಯಾಂಕ್ ಗಾಡ್, ವಿಶ್ವಾಸಭರಿತವಾದ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಿಶ್ವಾಸ ಇಲ್ಲದೆ 24 ಗಂಟೆಗಳ ಕೂತು ಪ್ರಾರ್ಥನೆ ಮಾಡ್ಬೋದು, ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಒಂದೇ ಒಂದು ರೋಗನ ಕೂಡ ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಭರಿತವಾದ ಪ್ರಾರ್ಥನೆ ಅಂದ್ರೇನು? ವಿಶ್ವಾಸ ಬರೋದು ಯಾವುದರಿಂದ? ದೇವರ ವಾಕ್ಯದ ಮೂಲಕ. ದೇವರ ವಾಕ್ಯವನ್ನು ಪದೇ ಪದೇ ಕೇಳೋದ್ರಿಂದ ವಿಶ್ವಾಸ ಬರ್ತದೆ. ನೀವು ಯಾವಾಗ ದೇವರ ವಾಕ್ಯ ಹಿಡ್ಕೊಂಡು ಆ ವಾಕ್ಯನ ಪದೇ ಪದೇ ನುಡಿತು ಆ ವಾಕ್ಯಕ್ಕೆ ಅನುಗುಣವಾಗಿ ಬಾಯಿ ತೆಗೆದು ನಿಮ್ಮ ತಂದೆ ಜೊತೆ ಮಾತಾಡ್ತೀರಿ, ಇದಕ್ಕೆ ನಾವು ಹೇಳ್ತೇವೆ ದೇವರ ವಾಕ್ಯಕ್ಕೆ ಅನುಗುಣವಾದಂತಹ ವಿಶ್ವಾಸದ ಪ್ರಾರ್ಥನೆ ಎಂಬುದಾಗಿ. ಹಾಲೆಲೂಯ 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 ಹಾಲೆಲೂಯ.